ಹೊಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಳ್ತಾ ಇದ್ರು ಪಾರ್ಥ ಡೆಂಟಲ್ ಕ್ಲಿನಿಕ್ ನ ಡಾಕ್ಟರ್ ಸುಜಾತಾ ಇನ್ನು ದೂರವಾಣಿ ಕರೆ ಇದೆ ಗಾಯತ್ರಿ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಗಾಯತ್ರಿ ಅವರೇ ಡಾಕ್ಟರ್ ಸುಜಾತಾ ಇದ್ದಾರೆ ಪ್ರಶ್ನೆ ಕೇಳಿ ಗಾಯತ್ರಿ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಮೇಡಂ ಓಕೆ ಡಾಕ್ಟರ್ ಸುಜಾತಾ ಇದ್ದಾರೆ ಪ್ರಶ್ನೆ ಕೇಳಿ ಹಲೋ ಹಲೋ ಹೇಳಿ ಮೇಡಂ ನನ್ನ ಅಲ್ಲೆಲ್ಲ गायत्री अवरे निम्म ध्वनि स्पष्टवागिल्ल प्रश्नेयन्न इन्नोम्मे केळबहुदा ओके गायत्री अवरे साकष्टु डिस्टर्बेंस इदे तम्म करेयल्लि इन्नोंदु दूरवाणी करे इदे मनोज अंत हेळि उडुपियिंद करे माडिदारे मनोज अवरे डॉक्टर सुजाता इद्दारे प्रश्ने केळि ಇಲ್ಲ ಸರ್ ಬ್ಲೀಡಿಂಗ್ ಆಗೋದು ಒನ್ ಸಿಂಪ್ಟಮ್ ಗಮ್ ಡಿಸೀಸಸ್ ಗೆ ಫಸ್ಟ್ ಸ್ಟೇಜ್ ಅದು ಹಾಗಾಗಿ ನಾನು ಹೇಳ್ತೀನಿ ನಿಮ್ಮ ಡೆಂಟಿಸ್ಟ್ ನ ಅಥವಾ ಪಾರ್ಥ ಡೆಂಟಲ್ ಗೆ ಬಂದು ಒಮ್ಮೆ ನೀವು ಫ್ರೀ ಚೆಕಪ್ ಅನ್ನು ಮಾಡ್ತೀರಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಡಾಕ್ಟರ್ ನಿಮಗೆ ತಿಳಿಸುತ್ತಾರೆ ಸೋ ಆದಷ್ಟು ಬೇಗ ಹಲ್ ಕ್ಲೀನ್ ಮಾಡ್ಕೊಳ್ಳಿ ಓಕೆ ಧನ್ಯವಾದ ಮನೋಜ್ ಅವರೇ ಕರೆ ಮಾಡಿದಕ್ಕೆ ಡಾಕ್ಟರ್ ಸಾಮಾನ್ಯವಾಗಿ ಈಗ ನೋಡಿದ್ವಿ ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಇರಲ್ಲ ಏನು ಸಮಸ್ಯೆ ಆಗ್ತಿದೆ ಅಥವಾ ಬಾಯಿನ ಹೈಜಿನ್ ಹೆಂಗೆ ಕಾಪಾಡಿಕೊಳ್ಳೋದು ಇದರ ಬಗ್ಗೆ ಅವೇರ್ನೆಸ್ ಇರಲ್ಲ ಎಸ್ಪೆಷಲಿ ಏಜ್ಡ್ ಅಲ್ಲಿ ಅಂತ ಹೇಳಿ ಸೋ ಅದರ ಬಗ್ಗೆ ಏನು ಹೇಳ್ತೀರಾ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಡೆಂಟಿಸ್ಟಿನಲ್ಲಿ ಅಷ್ಟು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಪೇಷಂಟ್ಸ್ ಅಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ರು ಅಂದ್ರೆ ಡೆಂಟಲ್ ಪ್ರಾಬ್ಲಮ್ಸ್ ಗೆ ಇಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಇರೋದು ಈಗೀಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದ ಮೇಲೆ ಸಾಧ್ಯವಾಗಿದೆ ಸೊ ನಾವು ಹಲ್ಲು ಉಳಿಸುವಂತ ಡಾಕ್ಟರ್ ಆಗಿದ್ದೀವಿ ಈಗ ಸೊ ಅದು ಹೆಮ್ಮೆಯಿಂದ ಹೇಳ್ಬೋದು ಬಿಕಾಸ್ ಇಟ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಈಗ ಹಲ್ಲು ಕೂಡ ದೇಹದ ತುಂಬಾ ಮುಖ್ಯವಾದ ಅಂಗ ಸೊ ನಾನು ಹೇಳೋದು ಒಂದೇ ಈಗೀಗ ಟೆಕ್ನಾಲಜೀಸ್ ಯಾವ ತರ ಇದೆ ಅಂದ್ರೆ ಗಮ್ ಡಿಸೀಸ್ ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು ಅದು ಕಂಡುಹಿಡಿದ ನಂತರ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು ಸೊ ಸ್ವಲ್ಪ ಮಟ್ಟಿಗೆ ಆಡುವಂತ ಹಲ್ಗುನು ನಾವೀಗ ಉಳಿಸಬಹುದು ಓಕೆ ಮತ್ತೊಂದು ದೂರವಾಣಿ ಕರೆ ಇದೆ ರಾಜಸ್ಥಾನದಿಂದ ಸುಕನ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಸುಕನ್ಯಾ ಅವರೇ ಡಾಕ್ಟರ್ ಸುಜಾತಾ ಇದ್ದಾರೆ ಮಾತನಾಡಬಹುದು ನಮಸ್ತೆ ಮೇಡಂ ನಮಸ್ತೆ ಮಾ ಹೇಳಿ ಮೇಡಂ ನನ್ನ ಮಕ್ಕಳು ಇಬ್ರು ಇದ್ದಾರೆ ಅವರಿಗೆ ಹಲ್ಲು ಉಟ್ಟಾನೆ ಎಲ್ಲೋ ಕಲರ್ ಬರ್ತಾ ಇದೆ ಹಲ್ಲು ಆಮೇಲೆ ದೊಡ್ಡ ಮಗನಿಗೆ ಬಾಯಲ್ಲಿ ಸ್ಮೆಲ್ನು ಬರ್ತಾ ಇರುತ್ತೆ ಅವನು ಎರಡು ಸಾರಿ ಬ್ರಷ್ ಮಾಡಿದ್ರೂ ಸ್ಮೆಲ್ ಬರ್ತಾ ಇರುತ್ತೆ ಮೇಡಮ್ ನಾ ಹೇಳೋದು ಒಂದೇ ಮೇಡಮ್ ಒಂದ್ಸಲ ಚೆಕ್ಅಪ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಪಾಚಿ ಕಟ್ಟಿರೋದ್ರಿಂದಾನೇ ವಾಸನೆ ಬರೋದು ಸರಿಯಾದ ರೀತಿನಲ್ಲಿ ಹಲ್ಲುಜ್ಜೋದು ತುಂಬಾ ಮುಖ್ಯ ತುಂಬಾ ಜನ ಹೇಳ್ತಾರೆ ನಾವು ಎರಡು ಸಲ ಹಲ್ಲುಜ್ತೀವಿ ಬೆಸ್ಟ್ ಪೇಸ್ಟ್ ಬ್ರಷ್ ಎಲ್ಲ ಯೂಸ್ ಮಾಡ್ತೀವಿ ಆದ್ರೂ ವಾಸನೆ ಬರ್ತಾ ಇದೆ ಸೊ ಅದನ್ನ ಚೆಕ್ಅಪ್ ಮಾಡಕ್ಕಂತಾನೆ ಸ್ಪೆಷಲಿಸ್ಟ್ ಇರ್ತಾರೆ ಒಮ್ಮೆ ಹೋಗಿ ಚೆಕ್ಅಪ್ ಮಾಡಿಸ್ಬಿಟ್ಟು ನಿಮ್ ಟ್ರೀಟ್ಮೆಂಟ್ ಅನ್ನು ಮಾಡಿಸ್ಕೊಳ್ಳಿ ಮೇಡಮ್ ಓಕೆ ಧನ್ಯವಾದ ಸುಕನ್ಯಾ ಅವರೇ ಕರೆ ಮಾಡೋದಕ್ಕೆ ಇನ್ನು ಡಾಕ್ಟರ್ ಏಜ್ಡ್ ಮಾತ್ರ ಅಲ್ಲ ಇತ್ತೀಚೆಗೆ ಮಕ್ಕಳು ಹಾಗೆ ಟೀನೇಜರ್ಸ್ ಅಲ್ಲೂ ಕೂಡ ಒಸಡಿಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರೋದು ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗಮ್ ಡಿಸೀಸಸ್ಗೆ ಯಾವುದೇ ತರದ ಏಜ್ ಬಾರ್ ಅಂತ ಹೇಳೋದು ತಪ್ಪಾಗುತ್ತೆ ಯಾರು ಬೇಕಾದ್ರೂ ಈ ಗಮ್ ಡಿಸೀಸ್ ಇಂದ ನರಳಬಹುದು ಸೊ ಮುಖ್ಯವಾಗಿ ಮಕ್ಕಳು ಮತ್ತೆ ಟೀನೇಜ್ ಗ್ರೂಪ್ ನಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸರಿಯಾಗಿ ರೀತಿನಲ್ಲಿ ಹಲ್ಲುಜ್ಜೋದಿಲ್ಲ ಈಗೀಗ ನಮ್ಮ ಹತ್ರ ತುಂಬಾ ಜನ ತಂದೆ ತಾಯಿಗಳು ಬಂದು ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಹಲ್ಲುಜ್ಜೋವಾಗ ಏನಾದ್ರೂ ಒಂದು ಮಾಡೋದು ಅಥವಾ ಮೊಬೈಲ್ ನೋಡೋದು ಟಿವಿ ನೋಡೋದು ಹಲ್ ಸರಿಯಾಗಿ ಉಜ್ಜದೇ ಇರೋದು ಅಂತ ಕಂಪ್ಲೇಂಟ್ ಮಾಡ್ತಾರೆ ಅಂತ ತಂದೆ ತಾಯಿಗಳಿಗೆ ನಾನು ಹೇಳೋದು ಒಂದೇ ಸರಿಯಾದ ಟೆಕ್ನಿಕ್ ಅನ್ನು ಮಕ್ಕಳಿಗೆ ಹೇಳ್ಕೊಡೋದು ನಿಮ್ಮ ಜವಾಬ್ದಾರಿ ಮತ್ತೆ ಹಲ್ಲುಜ್ಜುವಾಗ ಬೇರೆ ಯಾವುದೇ ಕಾರ್ಯ ಕೆಲಸಗಳನ್ನು ಮಾಡಬಾರ್ದು ಯಾಕಂದ್ರೆ ಅದರಿಂದ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ ಸೊ 5 ನಿಮಿಷ ಕೊಟ್ಟರು ಸಾಕು ಸರಿಯಾದ ರೀತಿನಲ್ಲಿ ಬ್ರಷ್ ಮಾಡಿದ್ರೆ ಸೊ ನಾನು ಹೇಳೋದು ಒಂದೇ ಮಕ್ಕಳಿಗೂ ಅಷ್ಟೇ ಇಂಪಾರ್ಟೆಂಟ್ ಹಲ್ಲುಜ್ಜೋದು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲೇ ಇದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಮುಂದೆ ಬರುವ ಸಿವಿಯರ್ ಗಮ್ ಡಿಸೀಸಸ್ ನ ಅವಾಯ್ಡ್ ಮಾಡಬಹುದು ಓಕೆ ಇನ್ನು ಸಾಮಾನ್ಯವಾಗಿ ಡೆಂಟಿಸ್ಟ್ ಹತ್ರ ಬರೋಕೆ ಅಂತಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ತುಂಬಾ ಸಿವಿಯರ್ ಆಗ್ಲಾ ಅಂತ ವೇಟ್ ಮಾಡ್ಕೊಂಡು ಅಂತೇಳಿ ಯಾವ ತರ ಕ್ಯಾಟಗರಿ ಜನ ಜಾಸ್ತಿ ಮಿಸ್ ಔಟ್ ಮಾಡ್ಕೊಳ್ತಾರೆ ಟ್ರೀಟ್ಮೆಂಟ್ ನ ಅಂತ ಹೇಳಿ ತುಂಬಾ ನಮ್ಮ ಹತ್ರ ಮಿಸ್ ಮಾಡಿರೋ ಜನ ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಪ್ರೆಗ್ನೆನ್ಸಿ ಜಿಂಜವೈಟಿಸ್ ಅಂತಾನೆ ಒಂದು ಗ್ರೂಪ್ ಇರುತ್ತೆ ಒಂದು ಇದಿರುತ್ತೆ ಭಾರತ ದೇಶದಲ್ಲಿ ಯಾರು ಇದನ್ನ ಫಾಲೋ ಮಾಡೋದೇ ಇಲ್ಲ ಬೇರೆ ದೇಶಗಳಲ್ಲಿ ಅಂತೂ ಪ್ರೋಟೋಕಾಲೇ ಫಾಲೋ ಮಾಡ್ತಾರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಮತ್ತೆ ಪೋಸ್ಟ್ ಡೆಲಿವರಿ ಕೂಡ ಈ ದಂತ ಚಿಕಿತ್ಸೆಯನ್ನು ಫಾಲೋ ಅಪ್ ಅನ್ನು ಮಾಡ್ತಾರೆ ಸೊ ನಮ್ಮ ದೇಶದಲ್ಲೂ ಇದಾಗಬೇಕು ಅಂತ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ತುಂಬಾ ಜನ ಇನ್ನೊಂದು ಯೋಚನೆ ಮಾಡ್ತಾರೆ ಪ್ರೆಗ್ನೆನ್ಸಿ ಆದ ನಂತರ ಇಸ್ ಇಟ್ ಸೇಫ್ ಟು ವಿಸಿಟ್ ಅ ಡೆಂಟಿಸ್ಟ್ ಅಂತ ಅದಕ್ಕೆ ನಾನು ಹೇಳೋದು ಒಂದೇ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ ಅದು 4ನೇ 5ನೇ ಮತ್ತು 6ನೇ ತಿಂಗಳು ಸೊ ಈ ತಿಂಗಳುಗಳಲ್ಲಿ ನೀವು ನಿಮ್ಮ ಡೆಂಟಿಸ್ಟ್ ನ ಮೀಟ್ ಮಾಡಿ ಯಾವುದೇ ತರದ ಡೆಂಟಲ್ ಟ್ರೀಟ್ಮೆಂಟ್ ಅನ್ನು ಮಾಡಿಸಬಹುದು. ಅಂದ್ರೆ ಈ ಪೀರಿಯಡ್ ಸೇಫ್ ಆಗಿರೋದ್ರಿಂದ ಆರೋಗ್ಯ ಚೆನ್ನಾಗಿದ್ರೆ, ತಾಯಿಗೆ ಆರೋಗ್ಯ ಚೆನ್ನಾಗಿದ್ರೆ ಶಿಶುಗೂ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೇನೆ. ಸೊ ನಾನು ಹೇಳೋದು ಒಂದೇ, ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಈಗ ಆ ಸೇಫ್ಟಿ ಮೆಷರ್, ಆ ಸೇಫ್ಟಿ ಪೀರಿಯಡ್ ನ ಫಾಲೋ ಮಾಡಿಬಿಟ್ಟು ಪಾರ್ಥ ಡೆಂಟಲ್ ನಲ್ಲಿ ವಿಸಿಟ್ ಮಾಡಲಿ ಅಂತ. ಓಕೆ, ಮತ್ತೊಂದು ದೂರವಾಣಿ ಕರೆ ಇದೆ. ತಮಿಳುನಾಡಿನಿಂದ ಶಂಕರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶಂಕರ್ ಅವರೇ, ಡಾಕ್ಟರ್ ಸುಜಾತಾ ಇದ್ದಾರೆ, ಪ್ರಶ್ನೆ ಕೇಳಬಹುದು. ಶಂಕರ್ ಅವರೇ, ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿಬಿಡಿ, ನೇರವಾಗಿ ಪ್ರಶ್ನೆ ಕೇಳಿ. ಓಕೆ ಮೇಡಮ್. ಓಕೆ, ನಮಸ್ಕಾರ ಮೇಡಮ್, ನನ್ನ ಹೆಸರು ಶಂಕರ್, ಚೆನ್ನೈಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್, ಹೇಳಿ. ಓಕೆ ಮೇಡಮ್. ಓಕೆ ಮೇಡಮ್, ನನಗೆ ಟಿವಿ 9 ಅಂದ್ರೆ ತುಂಬಾ ಇಷ್ಟ. ಟಿವಿ 9 ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ, ತುಂಬಾ ಇಷ್ಟ. ನಿಮ್ಮ ಪ್ರೋಗ್ರಾಮ್ ನಡ್ಕೋಟ ಎಲ್ಲರಿಗೂ, ನಿಮ್ಗೆ ಮತ್ತೆ ಟೀಮ್ ಅವರು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ ಸರ್. ಧನ್ಯವಾದ ಅಭಿಮಾನಕ್ಕೆ. ಪ್ರಶ್ನೆ ಕೇಳಿ ಸರ್, ನೇರವಾಗಿ. ಈಗ ಉಳ್ಕಲ್ ಬರುತ್ತಲ್ಲ ಮೇಡಮ್, ಅದಕ್ಕೆ ಉಳ್ಕಲ್ಗೆ ನೋಡ್ಬೇಕು ಅಂತ ಅಲ್ಲಿ ತಿಳಿಸ್ಬೋದಾ? ಇಲ್ಲ ಸಿಮೆಂಟ್ ಅದು ಇದೆ ಹಲ್ಲು ಉಳ್ಕಾಗಿದ್ದಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಅದನ್ನ ಉಳಿಸಬಹುದು ಸರ್. ಹಲ್ ಕೀಳ್ಸೋ ಕಾಲ ಹೋಯ್ತು. ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಂದ ನಾವು ಹಲ್ ಮೇಲೆ ಕಲೆ ಆಗಿರೋದನ್ನ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದನ್ನ ನೋಡಿ ಟ್ರೀಟ್ಮೆಂಟ್ ಮಾಡಬಹುದು. ಅಂದ್ರೆ ಫಿಲ್ಲಿಂಗ್ ಮಾಡಬಹುದು. ತುಂಬಾ ಡೀಪ್ ಹೋಗಿದ್ದಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಅದರ ಮೇಲೆ ಒಂದು ಕ್ಯಾಪ್ ಹಾಕಿದ್ರೆ ನಿಮ್ ಹಲ್ಲು ಉಳಿಯುತ್ತೆ. ದಯವಿಟ್ಟು ತಗ್ಸ್ಬೇಡಿ. ಓಕೆ, ಧನ್ಯವಾದ ಶಂಕರ್ ಅವರೇ ಕರೆ ಮಾಡೋದಕ್ಕೆ. ಡಾಕ್ಟರ್, ಸಾಕಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ ಪಾರ್ಥ ಡೆಂಟಲ್ ಅಲ್ಲಿ ಅಂತ ಹೇಳಿ, ಯಾವೆಲ್ಲ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಮತ್ತೆ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ ಅದ್ರ ಬಗ್ಗೆ ಹೇಳ್ಬೋದಾ? ನಾವಿವತ್ತು ಗಮ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಎಲ್ರಿಗೂ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಹತ್ರ ಟೀಮ್ ಆಫ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಂತ ಇದ್ದಾರೆ. ಅವ್ರನ್ನ ಪೆರಿಯೋಡಾಂಟಿಸ್ಟ್ ಅಂತ ಹೇಳ್ತಾರೆ. ಪೆರಿಯೋಡಾಂಟಿಸ್ಟ್ ಅಂದ್ರೆ ಅವರು ಒಸಡು ಮತ್ತು ಒಸಡಿನ ರಿಲೇಟೆಡ್ ಎಲ್ಲ ಸಮಸ್ಯೆಗಳನ್ನು ನೋಡಿ ಟ್ರೀಟ್ಮೆಂಟ್ ಅನ್ನು ಮಾಡ್ತಾರೆ. ಸೊ ನಮ್ಮ ಹತ್ರ ತುಂಬಾ ಒಳ್ಳೆಯದು ಡಯಾಗ್ನೋಸ್ಟಿಕ್ ಟೂಲ್ ಇಂಟ್ರಾಒರಲ್ ಕ್ಯಾಮ್ರಾ ಅನ್ನೋದಿದೆ. ಈಗ ಈ ಕ್ಯಾಮ್ರಾ ಇಂದ ಏನಾಗುತ್ತೆ ಅಂದ್ರೆ ನಾವು ಇರೋ ಪ್ರಾಬ್ಲಮ್ಸ್ ಅನ್ನೆಲ್ಲ ಕ್ಲಿಕ್ ಮಾಡಿಬಿಟ್ಟು ಪೇಷಂಟ್ಸ್ಗೂ ತೋರಿಸಬಹುದು. ಈಗ ಪೇಷಂಟ್ ಕೂಡ ಯಾವ ಜಾಗದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರು ಸಹ ನೋಡಿ ತಿಳಿಯಬಹುದು. ನಾವು ಅವ್ರಿಗೆ ನಂಬ್ರಿ ಅಂತ ಇದು ತೋರಿಸೋದು ಹೇಳೋದು ಬೇಕಾಗಿಲ್ಲ. ಅವರೇ ನೋಡ್ಬಿಟ್ಟು ಇಷ್ಟು ಒಳ್ಳೆ ಟೂಲ್ ಇರೋದ್ರಿಂದ ಅವರೇ ಹೂ ಅಂತಾರೆ, ಈ ಟ್ರೀಟ್ಮೆಂಟ್ ಚೆನ್ನಾಗಿದೆ ಮಾಡಿಸ್ಬೇಕು ಅಂತ. ಇದಾದ ನಂತರ RVG ಅಂತ ಒಂದಿದೆ, OPG ಅಂತ ಲೇಟೆಸ್ಟ್ ಸ್ಕ್ಯಾನಿಂಗ್ ಟೆಕ್ನಾಲಜೀಸ್ ಇದೆ. ಅದೆಲ್ಲ ಮಾಡಿಸಿದ್ರೆ ನಾವು ಗಮ್ ಡಿಸೀಸ್ ಯಾವ ಸ್ಟೇಜ್ ನಲ್ಲಿದೆ ಅನ್ನೋದನ್ನ ನೋಡಬಹುದು. ಮತ್ತೆ ಈ ಎಲ್ಲ ಡಯಾಗ್ನೋಸ್ಟಿಕ್ ಟೂಲ್ಸ್ ಪಾರ್ಥ ಡೆಂಟಲ್ ನಲ್ಲಿ ಫ್ರೀಯಾಗಿ ನಡೆಸ್ತಾ ಇದೀವಿ. ಇನ್ನೊಂದು ಅಡ್ವಾನ್ಸ್ ಟೆಕ್ನಿಕ್ ಏನು ಅಂದ್ರೆ ಲೇಸರ್ ಗಮ್ ಟ್ರೀಟ್ಮೆಂಟ್. ಇದೊಂದು ವಂಡರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು. ಯಾಕಂದ್ರೆ ಲೇಸರ್ ನಲ್ಲಿ ಬ್ಲೇಡ್ ಯೂಸ್ ಮಾಡಲ್ಲ, ರಕ್ತ ಬರೋದಿಲ್ಲ, ಬ್ಲೀಡಿಂಗ್ ಕಮ್ಮಿ, ಫಾಸ್ಟ್, ಕ್ವಿಕ್ ರಿಸಲ್ಟ್ಸ್. ಇನ್ನೊಂದು ಏನಂದ್ರೆ ಪೇನ್ಲೆಸ್. ಐ ವುಡ್ ಲವ್ ಟು ಹೈಲೈಟ್ ಆಲ್ ದೀಸ್ ವರ್ಡ್ಸ್. ಯಾಕಂದ್ರೆ ಮಾಡ್ತಿರೋ ಪೇಷಂಟ್ಸ್ ಅಷ್ಟೇ ಕಂಫರ್ಟಬಲ್ ಆಗಿ ಯುನೋ ದೇ ಫೀಲ್ ದಟ್ ಅಂಡ್ ದೇ ಥ್ಯಾಂಕ್ ಅಸ್. ಸೊ ಇದು ತುಂಬಾ ಒಳ್ಳೆ ಟ್ರೀಟ್ಮೆಂಟ್. ಹಿಂದೆ ಕಾಲದಲ್ಲಿ ನಮ್ಮ ಹತ್ರ ಈ ಸೌಲಭ್ಯ ಇರ್ಲಿಲ್ಲ, ಬಟ್ ಈಗ ಇರೋದ್ರಿಂದ ಎಲ್ಲಾ ಪೇಷಂಟ್ಗೂ ಇದು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಮತ್ತೊಂದು ದೂರವಾಣಿ ಕರೆ ಇದೆ. ಮುನಿರಾಜು ಅಂತ ಹೇಳಿ ಕರೆ ಮಾಡಿದ್ದಾರೆ. ಮುನಿರಾಜು ಅವರೇ, ಡಾಕ್ಟರ್ ಸುಜಾತಾ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ ಮೇಡಮ್, ನಮಸ್ತೆ ಸರ್. ಇದು ನನಗೆ ಇದು ಒಂದು ಉಳ್ಕಲ್ಲಾಗಿತ್ತು. ನನ್ನ ಮನೆ ಹತ್ರನೇ ಒಬ್ರು. ಹಲೋ ಹೇಳಿ ಸರ್, ಹೇಳಿ. ಅದೇ ಅವ್ರ ಹತ್ರ ಚೆಕ್ ಮಾಡಿಸ್ತೆ, ಅವರು ಇದು ಕಲ್ಲಿದೆ ಅಂತ ಹೇಳಿದ್ರು. ಆಮೇಲೆ ಅದನ್ನ ಕ್ಯಾಪ್ ಹಾಕ್ಬೇಕಂತ ಹೇಳಿದ್ರು ಅವರು. ಸರಿ, ಆಮೇಲೆ ಅದನ್ನ ಹೋಗಿ ಆಯ್ತು ಏನೋ ಮಾಡಿ ನನಗೆ ತುಂಬಾ ನೋವು ಬರ್ತಾ ಇತ್ತು, ಫಸ್ಟ್ ರೆಡಿ ಮಾಡಿ ಅಂತ ನಾನು ಕೇಳ್ಕೊಂಡೆ. ಅವಾಗ ಅವ್ರು ಏನ್ ಮಾಡಿದ್ರು, ಅದನ್ನ ಸ್ವಲ್ಪ ಹೋಲ್ ಮಾಡ್ಬಿಟ್ಟು ಫೀಲ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿದ್ರು. ಫೀಲ್ ಮಾಡಿ ಮತ್ತೆ ನಾನು ಅದನ್ನ ಮಾಡಿ ಕಳ್ಸಿದ್ರು. ಮತ್ತೆ ಒಂದ್ ತಿಂಗಳು ಚೆನ್ನಾಗಿತ್ತು. ಮತ್ತೆ ಫೀಲ್ ಮಾಡಿದೆಲ್ಲ ಬಿದ್ದೋಗ್ಬಿಡ್ತದು. ಮತ್ತೆ ನಾನು ಅವ್ರ ಹತ್ರಕ್ಕೆ ಹೋದೆ, ತಿರ್ಗಾ ಫೀಲ್ ಮಾಡಿ ಕಳ್ಸಿದಾರೆ, ತಿರ್ಗಾ ಬಿದ್ದಿದೆ. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಆ ಡಾಕ್ಟರ್ ಹತ್ರಕ್ಕೆ ಹೋಗೋದು ಅಥವಾ ಅವ್ರ ಹತ್ರಕ್ಕೆ ಹೋಗಿ ಏನ್ ಹೇಳೋದು, ಮತ್ತೆ ಬೇರೆ ಕಡೆ ತೋರ್ಸೋದು ಬೆಟರ? ಇನ್ನ ಸ್ವಲ್ಪ ನೋವು ಬರ್ತಾ ಇದೆ, ಅದು ಫೀಲ್ ಮಾಡಿರೋದು ಬಿದ್ದಿ ಹೋಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೋವು ಬಂದಿರೋ ಕಾರಣ ಏನಂದ್ರೆ ಆ ಹುಳ್ಕಾಗಿರೋದು ನರ ಹತ್ರ ತಾಗಿರ್ಬೋದು, ಮೊದಲನೇದು. ಇನ್ನೊಂದ್ ಏನಂದ್ರೆ ಎರಡ್ ಹಲ್ಲಿನ ಮಧ್ಯ ಫಿಲ್ಲಿಂಗ್ ಮಾಡಿದ್ರೆ ತುಂಬಾ ಸಲ ಅದು ನಿಲ್ಲೋದಿಲ್ಲ. ಸೊ ಮೊದಲು ಒಂದು ಎಕ್ಸ್ರೇ ಅನ್ನು ಮಾಡಿಸಿ, ಎಕ್ಸ್ರೇ ಮಾಡಿಸ್ಬಿಟ್ಟು ಯಾವ ಸ್ಟೇಜ್ ನಲ್ಲಿ ಹುಳ್ಕಿದೆ ಅನ್ನೋದನ್ನ ನೋಡಿ ಅದರ ತಕ್ಕಂಗೆ ಟ್ರೀಟ್ಮೆಂಟ್ ಅನ್ನು ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಹುಳ್ಕಿದ್ರೆ ಫಿಲ್ಲಿಂಗ್ ಮಾಡಿಸಬಹುದು. ಅದೇನಾದ್ರು ನರ ತಾಗಿದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡಿಸಿ ನಂತರ ಕ್ಯಾಪ್ ಹಾಕ್ಸ್ಕೊಳ್ಳಿ ಸರ್. ಓಕೆ, ನೀವು ಹೈಜಿನ್ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು. ಹೈಜಿನ್ ಬಗ್ಗೆ ಏನ್ ಹೇಳ್ತೀರಾ? ಎಸ್ಪೆಷಲಿ ಏಜ್ಡ್ ಅವ್ರಿಗೆ ಯಾವ ರೀತಿಯಾಗಿ ಹೈಜಿನ್ ಕಾಪಾಡ್ಕೊಳ್ಬೇಕು ಅಂತ ಹೇಳಿ. ಓರಲ್ ಹೈಜೀನ್ ಅಂದ್ರೆ ತುಂಬಾ ಮುಖ್ಯವಾದ ಟಾಪಿಕ್. ಅದು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ನಾ ಹೇಳೋದು ಒಂದೇ, ಬ್ರಷಿಂಗ್ ಮಾಡೋದು ತುಂಬಾ ಜನ ಕ್ಲೇಮ್ ಮಾಡ್ತಾರೆ, ನಾನು ಸರಿಯಾಗಿ ಮಾಡ್ತೀನಿ, ನಾನು 2 ಸಲ ಮಾಡ್ತೀನಿ, ನಾನು 5 ನಿಮಿಷ, ನಾನು 10 ನಿಮಿಷ ಅಲ್ಲ 1 ಅವರ್ ಮಾಡ್ತೀನಿ ಅಂತ. ಇವೆಲ್ಲ ತಪ್ಪು. ಸರಿಯಾದ ರೀತಿನಲ್ಲಿ ಹಲ್ಲುಜ್ಜೋದು ತುಂಬಾ ಮುಖ್ಯ. ನೀವು 4 ಸಲನೂ ಉಜ್ಜಿದ್ರು ಅದು ಉಪಯೋಗ ಆಗೋದಿಲ್ಲ. ಸೊ ಒಮ್ಮೆ ನೀವು ಪಾರ್ಥ ಡೆಂಟಲ್ ಕ್ಲಿನಿಕ್ಸ್ಗೆ ಭೇಟಿ ನೀಡಿ, ಸ್ಪೆಷಲಿಸ್ಟ್ರೊಡನೆ ಕ್ಲೀನಿಂಗ್ ಮಾಡಿಸಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಹಲ್ಲುಜ್ಜಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು. ಅವೆಲ್ಲ ಮಾಡಿದ್ರೆ ಡೆಫಿನೆಟ್ ನಿಮ್ಮ ಓರಲ್ ಹೈಜೀನನ್ನು ನೀವು ಕಾಪಾಡ್ಕೊಳ್ಬಹುದು. ಇನ್ನು ತುಂಬಾ ಪ್ರಾಬ್ಲಮ್ಸು ತಡೆಯಬಹುದು ಇನಿಷಿಯಲ್ ಸ್ಟೇಜಸ್ನಲ್ಲಿ. ಸೊ ನಾ ಹೇಳೋದಷ್ಟೇ. ಓಕೆ, ರೈಟ್ ಡಾಕ್ಟರ್ ಸುಜಾತ, ಇಷ್ಟೊತ್ತು ಓರಲ್ ಅದರಲ್ಲೂ ಕೂಡ ಗಮ್ಸ್ ಡಿಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ವೀಕ್ಷಕರೇ, ಇನ್ನು ತಾವು ಕೂಡ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ ಅವನ್ನ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕ ಮಾಡಬಹುದಾಗಿದೆ. ಪಾರ್ಥ ಡೆಂಟಲ್ ಕ್ಲಿನಿಕ್ ಬೆಂಗಳೂರು ಶಾಖೆಗಳು ಜಯನಗರ, ಯಲಹಂಕ, ನ್ಯೂಟೌನ್, ಬಸವನ ಗುಡಿ, ಎಲೆಕ್ಟ್ರಾನಿಕ್ ಸಿಟಿ, ಬಲಂದೂರು, ಮಲ್ಲೇಶ್ವರಂ ಹಾಗೆ ಬಸವೇಶ್ವರ ನಗರದಲ್ಲಿದೆ. ದೂರವಾಣಿ ಸಂಖ್ಯೆ 1800 1028 686. ಇದೇ ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.